ಯಲಹಂಕದಲ್ಲಿ ಬೂ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯ. ಬೆಂಗಳೂರಿನಲ್ಲಿ ಭೂ ಕಬಳಿಕೆ ವಿಷಯಗಳು ಹೊಸದೇನಲ್ಲ. ಹಾಗೆ ನೋಡಿದ್ರೆ ಸಿಲಿಕಾನ್ ಸಿಟಿಯೊಳಗೆ ಹೊರಗೆ ಭೂ ಕಬಳಿಕೆ ನಡೆದಿದೆ ಅನ್ನೋ ಆರೋಪಗಳು ಪ್ರತಿದಿನ ಕೇಳಿ ಬರ್ತಾನೆ ಇರ್ತವೆ. ಸದ್ಯ ಬೆಂಗಳೂರಿನಲ್ಲಿ ಇದೇ ಭೂ ಕಬಳಿಕೆ ಆರೋಪದ ವಿಚಾರವಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಫೈಟ್ ಜೋರಾಗಿದೆ. ಅಷ್ಟಕ್ಕೂ ಇಬ್ಬರ ನಡುವಿನ ಭೂ ಕಬಳಿಕೆ ಫೈಟ್ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಬಿಜೆಪಿಯ ಮುಖಂಡರುಗಳೇ ಆ ಒಂದು ದಾಖಲೆಯನ್ನ ನಮ್ಮಲ್ಲಿ ತಂದುಕೊಟ್ರು. ಅವ್ರ ತಟ್ಟೆಯಲ್ಲಿ ಎಗಣ ಸದ್ದಿದ್ರೆ ಬೇರೆಯವ್ರ ತಟ್ಟೆ ನೆನೆ ಹೊಡ್ಕೊಂಡು ಬುದ್ಧಿ ಬಿಡಬೇಕು. ಹುಲ್ಲುಗಾವಲ ಜಾಗ ಇದು ಸರ್ಕಾರಿ ಜಾಗ, ಅವತ್ತೇ ಇದನ್ನು ಘೋಷಣೆ ಮಾಡಿದ್ದಾರೆ. ಬಾಬಾ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅಷ್ಟೊಂದು ದರಿದ್ರ ಏನು ಬಂದಿಲ್ಲ ಸರ್ಕಾರಿ ಜಾಗ ತಗೊಂಡಂತ. ಬಂಗಾರಪ್ಪ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಬೋಗಸ್ ಸೈಡ್ ಮಾಡಿ ಜೈಲ್ ಹೋಗಿ ಬಂದವ್ರು ಯಾರು ಅಂತ ಹೇಳೋ ಗೊತ್ತಿರಬೇಕು. ನೋ ಕಾಮೆಂಟ್. ನಾನು ಮಾನಷ್ಟ ಮಕ್ಕದಮ್ಮೆ ಕೇಸ್ ಆಗ್ತಾ ಇದೆ, ನೋಟಿಸ್ ಇಶ್ಯೂ ಮಾಡಿದೆ. ಬೆಂಗಳೂರಿನ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಹಾಗೂ ನಟ ಪುನೀತ್ ರಾಜ್ಕುಮಾರ್ ವಿರುದ್ಧ ಭೂ ಕಬಳಿಕೆ ಆರೋಪ ಕೇಳಿ ಬರ್ತಿದೆ. ಸದ್ಯ ನಟ ಪುನೀತ್ ರಾಜ್ಕುಮಾರ್ಗಿಂತ ಯಲಹಂಕ ಶಾಸಕ ಹಾಗೂ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಸ್ ಆರ್ ವಿಶ್ವನಾಥ್ ವಿರುದ್ಧವೇ ಕಾಂಗ್ರೆಸ್ ನಾಯಕರು ಹೆಚ್ಚಿನ ಆರೋಪ ಮಾಡುತ್ತಿದ್ದಾರೆ. ಆದರೆ ಈ ಭೂ ಕಬಳಿಕೆ ತಳ್ಳಿ ಹಾಕಿರೋ ವಿಶ್ವನಾಥ್ ಕಾಂಗ್ರೆಸ್ ನಾಯಕರ ವಿರುದ್ಧ ದೊಡೆ ತಟ್ಟಿದ್ದಾರೆ. ಅಂದಹಾಗೆ ಯಲಹಂಕ ಶಾಸಕ ವಿಶ್ವನಾಥ್ ಮತ್ತು ಪುನೀತ್ ರಾಜ್ಕುಮಾರ್ ವಿರುದ್ಧ ಕಾಂಗ್ರೆಸ್ ಮುಖಂಡರು ಭೂ ಕಬಳಿಕೆ ಆರೋಪ ಮಾಡಿದ್ರು. ಹೀಗಾಗಿ ಇದಕ್ಕೆ ಎಸ್ ಆರ್ ವಿಶ್ವನಾಥ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾರು ಕೆಲಸ ಬಾರ್ದಾರ ಮಾತಾಡೋಣ ಅದಕ್ಕೆಲ್ಲ ನಾನು ಉತ್ತರ ಕೊಡಕ್ ಹೋಗೋದಿಲ್ಲ. ಈಗಾಗಲೇ ಪತ್ರಿಕಾ ಮಾಧ್ಯಮದಲ್ಲಿ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಅವ್ರೇನು ಸ್ವತಂತ್ರ ಎಲ್ಲಿ ಬೇಕಾದರೂ ಸರ್ಕಾರಿ ಜಾಗ ಆಗಿದ್ರೆ ಹೋಗಲಿ, ಆದರೆ ಸುಮ್ಮನೆ ಇಲ್ಲದೆ ಅವ್ರ ತಟ್ಟೆಯಲ್ಲಿ ಎಗಣ ಸದ್ದಿದ್ರೆ ಬೇರೆಯವ್ರ ತಟ್ಟೆ ನೆನೆ ಹೊಡ್ಕೊ ಬುದ್ಧಿ ಬಿಡಬೇಕು. ಅವ್ರು ಎಮ್ ಎಲ್ ಎ ಎಲೆಕ್ಷನ್ ಬರ್ತಾರೆ, ಬರಲಿ, ಇನ್ನೂ ದೂರ ಐತೆ ಎಲೆಕ್ಷನ್ ಐತೆ. ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ. ಒಂದು ವಿರೋಧ ಪಕ್ಷವಾಗಿ ಏನು ಮಾಡಬೇಕು ಅದನ್ನು ಮಾಡೋದು ಬಿಟ್ಬಿಟ್ಟು ಏಕಾಏಕಿ ಆ ಬಾಬಾ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅಷ್ಟೊಂದು ದರಿದ್ರ ಏನು ಬಂದಿಲ್ಲ ಸರ್ಕಾರಿ ಜಾಗ ತಗೊಳ್ಳೋಂಥ. ಅಸಲಿಗೆ ಅದು ಸರ್ಕಾರಿ ಜಾಗನೇ ಅಲ್ಲ, ಅದು ಪಿತ್ರಾರ್ಜಿತ ಆಸ್ತಿ ಅದು. ಬೆಂಗಳೂರು ಉತ್ತರ ತಾಲೂಕಿನ ಹೊನ್ನಸಂದ್ರದ ಖಾಸಗಿ ಹೋಟೆಲ್ ಉದ್ಘಾಟನೆಗೆ ಆಗಮಿಸಿದ ಎಸ್ ಆರ್ ವಿಶ್ವನಾಥ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಅವರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿರುವಾಗ ಬೇರೆಯವರ ತಟ್ಟೆಯಲ್ಲಿನ ನೊಣ ಹೊಡೆಯೋ ಬುದ್ಧಿ ಬಿಡಬೇಕು. ಸರ್ಕಾರಿ ಜಾಗ ತೆಗೆದುಕೊಳ್ಳುವ ದರಿದ್ರ ಪುನೀತ್ ರಾಜ್ಕುಮಾರ್ಗೆ ಬಂದಿಲ್ಲ, ಅದು ಸರ್ಕಾರಿ ಜಾಗವಲ್ಲ, ಪಿತ್ರಾರ್ಜಿತವಾಗಿ ಬಂದಿರುವ ಆಸ್ತಿ ಅದು. ದಾಖಲೆಗಳನ್ನ ನೋಡದೆ ಆರೋಪ ಮಾಡುತ್ತಿದ್ದಾರೆ. ಚುನಾವಣೆ ರಂಗದಲ್ಲಿ ಯಾವ ರೀತಿ ಎದುರಿಸಬೇಕೆನ್ನುವುದು ನನಗೆ ಗೊತ್ತು. ಕೇಶವ ರಾಜಣ್ಣನಿಗೆ ಈ ಕ್ಷೇತ್ರದ ಗಂಧ ಗಾಳಿ ಗೊತ್ತಿಲ್ಲ. ಎಲೆಕ್ಷನ್ ಬಂದಾಗ ಮಾತನಾಡ್ತಾರೆ, ಅನಂತರ ಮಾಯವಾಗ್ತಾರೆ. ಅಲ್ಲದೆ ಹಾಸನದ ಚನ್ನರಾಯಪಟ್ಟಣದ ರೈತರನ್ನ ತಂದು ಹೋರಾಟ ಮಾಡ್ತಾರೆ. ಹೋರಾಟ ಮಾಡುವ ಶಕ್ತಿ ಇವರಿಗಿಲ್ಲ. ನಾನು 42 ವರ್ಷಗಳಿಂದ ರಾಜಕೀಯ ಮಾಡಿದವನು, ಇಂಥವರನ್ನ ಸಾಕಷ್ಟು ನೋಡಿದ್ದೇನೆ ಅಂತ ಗುಡುಗಿದ್ರು. ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಬೋಗಸ್ ಸೈಡ್ ಮಾಡಿ ಜೇರ್ ಹೋಗಿ ಬಂದವ್ರು ಯಾರು ಅಂತ ಹೇಳೋ ಗೊತ್ತಿರಬೇಕು. ಈ ರೋಡ್ ಹಾಲ್ ಅಂತ ಬಂದು ಮಾರಾಟ ಮಾಡೋಂಥ ಇಲ್ಲೆಲ್ಲ ಕೂಡ ಎಲ್ಲ ತಂದೊಂದಷ್ಟು ಹಾಲು ಕೊಟ್ಬಿಟ್ಟು ಗಿಮಿಕ್ ಮಾಡೋದು ಬೇಕಾಗಿಲ್ಲ. ಜನ ಇವತ್ತು ಸ್ಪಂದಿಸಬೇಕು. ದ್ವೇಷದ ರಾಜಕಾರಣ ಮಾಡಬಾರ್ದು. ಅದು ಮಾಡಬಾರ್ದೆಲ್ಲ ಮಾಡಿ ಪೊಲೀಸರು ಕೇಸ್ ಹಾಕಿ ಹೋದರೆ ದ್ವೇಷದ ರಾಜಕಾರಣ ಅಂತ ಹೇಳ್ತಾರೆ. ದ್ವೇಷದ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು ಅವ್ರ ಕಾಂಗ್ರೆಸ್ನವರು, ನಾವೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ದೇವ್ರ ಜೀವನಹಳ್ಳಿ ಮತ್ತು ಇಲ್ಲಿ ಗಲಾಟೆ ಆಗಿರುವಂಥದ್ರಲ್ಲಿ ಈಗ ನಮ್ಮ ಕುಮ್ಮಕ್ಕಿದೆಯಾ? ಇವತ್ತು ಅವರ ಒಂದು ರಾಜಕೀಯ ದುರುದ್ದೇಶದಿಂದ ಅಮಾಯಕರ ಮನೆಗಳನ್ನೆಲ್ಲ ಸುಟ್ಟಾಕಿ ದಲಿತ ಒಬ್ಬ ಮುಖಂಡ ಶಾಸಕ ಅವ್ರ ಮನೆಯನ್ನು ಸುಟ್ಟಾಕಿರ್ತಕ್ಕಂಥದ್ದು ಇವತ್ತು ಅವ್ರು ಸಮರ್ಥನೆ ಮಾಡೋಕ್ಕೆ ಆಗ್ತಾ ಇಲ್ಲ. ಇನ್ನು ಬಂಗಾರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಬೋಗಸ್ ಸೈನ್ ಮಾಡಿ ಜೈಲಿಗೆ ಹೋಗಿ ಬಂದವರು ಯಾರು ಅನ್ನೋದು ಅವರಿಗೆ ಗೊತ್ತಿರಬೇಕು. ಹಾಲು ಕೊಟ್ಟು ಗಿಮಿಕ್ ಮಾಡುವುದು ಯಾರು ಅನ್ನೋದು ಗೊತ್ತು. ಕಾಂಗ್ರೆಸ್ನವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಹೀಗಾಗಿ ಮಾನನಷ್ಟ ವಿಚಾರವಾಗಿ ನೋಟಿಸ್ ನೀಡಿದ್ದು, 15 ದಿನಗಳಲ್ಲಿ ಕೋರ್ಟ್ನಲ್ಲಿ ಕೇಸ್ ಹಾಕಲಿದ್ದೇನೆ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಒಟ್ಟಿನಲ್ಲಿ ಕಾಂಗ್ರೆಸ್ನವರ ವಿರುದ್ಧ ವಿಶ್ವನಾಥ್ ಹೆಗ್ಗರೇರಿ ಬಿದ್ದಿದ್ದು ಮಾನನಷ್ಟದ ಅಸ್ತ್ರ ಹೂಡಿದ್ದಾರೆ. ಇನ್ನು ಶಾಸಕ ವಿಶ್ವನಾಥ್ ಇಷ್ಟೆಲ್ಲ ಹೇಳ್ತಿರೋ ಬೆನ್ನಲ್ಲೇ ಕಾಂಗ್ರೆಸ್ನವರು ಕೂಡ ತೊಡೆ ತಟ್ಟಿ
ಅಖಾಡಕ್ಕೆ ಇಳಿದಿದ್ದಾರೆ. ಅದರಲ್ಲೂ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿರೋ ವಿಶ್ವನಾಥ್ ವಿರುದ್ಧ ಸ್ವತಃ ಬಿಜೆಪಿ ಮುಖಂಡರೇ ನಮಗೆ ದಾಖಲೆ ಕೊಟ್ಟಿದ್ದಾರೆ ಅಂತ ಹೊಸ ಬಾಂಬ್ ಅನ್ನ ಕೂಡ ಕಾಂಗ್ರೆಸ್ಸಿಗರು ಸಿಡಿಸಿದ್ದಾರೆ. ಅಂದ ಹಾಗೆ ಕಾಂಗ್ರೆಸ್ಸಿಗರು ಇನ್ನೇನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಆ ಕಡೆ ಕಾಂಗ್ರೆಸ್ಸಿಗರ ವಿರುದ್ಧ ಗುಡುಗಿ ಮಾನ ನಷ್ಟ ಸಂಬಂಧ ನೋಟಿಸ್ ಕಳುಹಿಸಿರೋ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿರೋ ವಿಶ್ವನಾಥ್ ವಿರುದ್ಧ ಕಾಂಗ್ರೆಸ್ಸಿಗರು ಕೂಡ ಸೆಡ್ಡು ಹೊಡೆದಿದ್ದಾರೆ. ಸದ್ಯ ಇವರ ಬಗ್ಗೆ ಮಾತನಾಡಿರೋ ಯಲಹಂಕದ ಕಾಂಗ್ರೆಸ್ ಮುಖಂಡ ಗೋಪಾಲ್ ಕೃಷ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಏನ ದಾಖಲೆ? ನಮ್ಮ ಎಲ್ಲ ರೈತ ಮುಖಂಡರುಗಳು, ಆ ಊರಿನ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಬಿಜೆಪಿಯ ಮುಖಂಡರುಗಳೇ ಆ ಒಂದು ದಾಖಲೆಯನ್ನ ನಮ್ಮಲ್ಲಿ ತಂದುಕೊಟ್ರು. ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಉಪವಿಭಾಗಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ ಅವರು 1994ರಲ್ಲೇ ಇದು ಹುಲ್ಲುಗಾವಲು ಜಾಗ, ಇದು ಸರ್ಕಾರಿ ಜಾಗ, ಅವತ್ತೇ ಅದನ್ನು ಘೋಷಣೆ ಮಾಡಿದ್ದಾರೆ. 1994ರಲ್ಲೇ ಘೋಷಣೆ ಮಾಡಿದ್ದಾರೆ. ಆದರೆ ಅದು ಮುನಿಯನಮಯ ವಗೈರೆ ಅಂತ ಹೇಳಿ ಆ ಸರ್ಕಾರಿ ಜಾಗ ಏನಿದೆ, ಆ ಮುನಿಯನಮಯ ವಗೈರೆ ಎನ್ನುವರಿಗೆ ಯಾವ ರೀತಿಯಿಂದ ದಾಖಲೆ ಬಂತು ಅಂತೇಳಿ ಸನ್ಮಾನ್ಯ ಡಿಸಿ ಪನಾಲಿ ಅವರು ಆದೇಶ ಮಾಡಿಲ್ಲ. ಇದು ಸರ್ಕಾರಿ ಜಾಗನೇ ಅಂತ ಹೇಳಿ ಇವತ್ತು ಎದ್ದು ಕಾಣ್ತಾ ಇದೆ. ಅವತ್ತಿನಿಂದ ದನಕರುಗಳು ಮೇಯುವಂತ ಜಾಗ ಅದು ಸರ್ಕಾರಿ ಜಾಗನೇ. ಅಂದ ಹಾಗೆ ನೆಲಮಂಗಲದ ದಾಸನಪುರ ಹೋಬಳಿಯ ಅಗರ್ವಾಲ್ ಭವನದಲ್ಲಿ ಆರೋಗ್ಯ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗೋಪಾಲ ಕೃಷ್ಣ 1994ರಲ್ಲಿ ಉಪವಿಭಾಗಾಧಿಕಾರಿಗಳು ಮೈಲಪ್ಪನ ಹಳ್ಳಿ ಸರ್ವೆ ನಂಬರ್ 25 ಹಾಗೂ ಲಿಂಗರಾಜಪುರ ಸರ್ವೆ ನಂಬರ್ 5 ಹುಲ್ಲುಗಾವಲು ಪ್ರದೇಶ ಮತ್ತು ಸರ್ಕಾರಿ ಜಾಗವೆಂದು ಆದೇಶ ಮಾಡಿದ್ದಾರೆ. ಹಾಗಾಗಿ ಇದು ಪಿತ್ರಾರ್ಜಿತವಾಗಿ ಬಂದಿರುವ ಆಸ್ತಿಯಲ್ಲ. ವಿಶೇಷ ಅಂದ್ರೆ ಇದ್ರ ಬಗ್ಗೆ ದಾಖಲೆಗಳನ್ನ ಸ್ವತಃ ಬಿಜೆಪಿ ಮುಖಂಡರು ಕೊಟ್ಟಿದ್ದಾರೆ. ಹೀಗಾಗಿ ಕೋರ್ಟ್ನಲ್ಲಿ ನಾನು ಆ ದಾಖಲೆಗಳು ಕೊಡುವೆ ಅಂತ ಸ್ಪಷ್ಟಪಡಿಸಿದ್ರು. ಪಾಣಿ ಇರ್ಬೋದು, ಮ್ಯೂಟೇಷನ್ ಇರ್ಬೋದು, ಎಲ್ಲ ದಾಖಲೆಗಳು ನಾನು ನಿಮ್ಕೊಡ್ತೀನಿ. ದಾಖಲೆಗಳ ಮುಖಾಂತರನೇ ನಿಮ್ಮಲ್ಲಿ ನಾನು ಸ್ಟೇಟ್ಮೆಂಟ್ ಕೊಟ್ಟೆ. ಇವತ್ತಿನ ದಿನ ಈ ಕ್ಷೇತ್ರ ಶಾಸಕರು ನಮಗೆ ಒಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ, ಮಾನನಷ್ಟು ಮೊಕದ್ದಮೆ ಆಗ್ತೀವಿ ಅಂತ ಹೇಳಿ ಅವ್ರಿಗೂ ನಾನು ಒಂದು ನೋಟಿಸ್ ಕಳಿಸ್ತಾ ಇದ್ದೇನೆ. ಅವ್ರ ಮೇಲೂ ಮಾನನಷ್ಟು ಮೊಕದ್ದಮೆ ಹೂಡಲಂತೆ ರೆಡಿ ಆಗ್ತಾ ಇದ್ದೇನೆ. ಇನ್ನು ವಿಶ್ವನಾಥ್ ತಮ್ಮ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ, ನಾನು ಸಹ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ. ಜೊತೆಗೆ ಬಂಗಾರಪ್ಪ ಸೈನ್ ಬೋಗಸ್ ಮಾಡಿ ಜೈಲಿಗೆ ಹೋಗಿದ್ದಾಗಿ ವಿಶ್ವನಾಥ್ ಆರೋಪ ಮಾಡಿದ್ದಾರೆ. ಆ ಬಗ್ಗೆ ಅವರು ಸಾಬೀತು ಪಡಿಸಬೇಕು. ಈ ಸಂಬಂಧ ನಾನು ಅವರಿಗೆ ವಕೀಲರ ಮೂಲಕ ನೋಟಿಸ್ ಕಳುಹಿಸುವೆ ಅಂತ ಗುಡುಗಿದ್ದಾರೆ. ಅವ್ರು ಹೇಳಿದ್ದಾರೆ ಹಿಂದೆ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಕಾಲದಲ್ಲಿ ಏನು ಜೈಲಿಗೆ ಹೋಗಿದ್ರು ಅಂತೇಳಿ, ಯಾವ್ದಾದ್ರು ಒಂದು ಪ್ರೂಫ್ ಅವ್ರದ್ದು ತೋರಿಸಲಿ. ಅದನ್ನ ನಾನು ಅಷ್ಟೇ ಅವ್ರ ಮೇಲೆ ಮಾನನಷ್ಟು ಮುಖದಲ್ಲಿ ಮೂಡಲು ನಾನು ತಯಾರಾಗಿದ್ದೇನೆ. ಈಗ ಆಲ್ ಕೋಟ್ ಗಿಮಿಕ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ವಿಶ್ವನಾಥ್ ಅವರು ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡರು ಅವ್ರ ಸ್ವಂತ ಫ್ಯಾಕ್ಟರಿ ಇದೆ, ಅವ್ರ ಒಂದು ಡೈರಿ ಇದೆ, ಅವ್ರು ಹಾಲು ಕೊಡ್ತಾ ಇದ್ದಾರೆ. ತಪ್ಪೇನು ಜನಗಳಿಗೆ, ಬಡವರಿಗೆ ಪಾಪ ಇವತ್ತು ಹಾಲು ಕೊಡ್ತಾ ಇದ್ದಾರೆ. ಬಂಗಾರಪ್ಪ ಸರ್ಕಾರದಲ್ಲಿ ಬೋಗಸ್ ಸೈನ್ ಮಾಡುವುದರು ಅವ್ರಿಗೆ ಏನ್ ಗೊತ್ತಿದೆ ಇದ್ರ ಬಗ್ಗೆ ಅಂತ ಹೇಳಿ. ಎರಡು ಸಾರಿ ಇದೇ ಆ ಕ್ಷೇತ್ರದ ಶಾಸಕ ವಿಶ್ವನಾಥ್ ಆಪೋಸಿಟ್ ನಾನು ಸ್ಪರ್ಧೆ ಮಾಡಿದ್ದೀನಿ, ಜನಗಳು ನನಗೂ ಮತ ಹಾಕಿದರೆ ಅಂತದ್ ಯಾವ್ದಾನ ಒಂದು ಸಣ್ಣ ಒಂದು ಪ್ರೂಫ್ ಇದ್ರು ಬಂದು ತೋರಿಸ್ಲಿ. ಅದರ ಮೇಲೆ ನಾನು ಈಗ ಮೊಕದ್ದಮೆ ಹೂಡಲು, ಮಾನಷ್ಟು ಮೊಕದ್ದಮೆ ಹೂಡಲು ನಾನು ತಯಾರಾಗಿದ್ದೇನೆ. ಅಪರಾಧಿ ಅಂತ ಹೇಳಿ ಯಾವ್ದಾನ ಒಂದು ಸಣ್ಣ ಪ್ರೂಫ್ ತೋರಿಸಿದ್ರು ಸಹ ನಾನು ಅದ್ರ ಮುಂದೆ ಏನ್ ಕ್ರಮ ತೋರಿಸ್ತಾ ಇದ್ದೀನಿ. ಇವತ್ತು ಎಲ್ಲಾ ದಾಖಲೆಗಳನ್ನು ನ್ಯಾಯಾಲಯ ಕೊಡ್ತಾ ಇದ್ದೀನಿ. ನ್ಯಾಯಾಲಯದ ಮುಖಾಂತರ ಹೋರಾಟ ಮಾಡ್ತೀನಿ. ಎಲ್ಲಾ ದಾಖಲೆಗಳು ನೀವು ಎಲ್ಲಿ ಕರೆದ್ರು ನಾ ದಾಖಲೆ ಗಡಿ ಇದ್ದೀನಿ. ಇದಲ್ಲದೆ ರೈತರ ಸಂಘಟನೆಯ ಅಧ್ಯಕ್ಷರು ಹಾಸನದ ಚನ್ನರಾಯಪಟ್ಟಣರಾದವರು. ಹೀಗಾಗಿ ಭೂ ಕಬಳಿಕೆ ಹೋರಾಟದಲ್ಲಿ ಅವರ ಜೊತೆ ಚನ್ನರಾಯಪಟ್ಟಣದ ರೈತರು ಭಾಗಿಯಾಗಿದ್ರು. ಇವರ ಜೊತೆ ಸ್ಥಳೀಯ ರೈತರು ಸಹ ಭಾಗಿಯಾಗಿದ್ದಾರೆ. ಇದರಲ್ಲಿ ಬೇರೇನೂ ಇಲ್ಲ, ಯಲಹಂಕದಲ್ಲಿ ಕಾಂಗ್ರೆಸ್ ಸದೃಢವಾಗಿಯೇ ಇದೆ ಅಂತ ವಿಶ್ವನಾಥ್ಗೆ ಟಾಂಗ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಬೆಂಗಳೂರಿನ ಮೈಲಪ್ಪನ ಹಳ್ಳಿಯಲ್ಲಿ ಭೂ ಕಬಳಿಕೆ ಆರೋಪದಲ್ಲಿ ಯಾರದ್ದು ಸತ್ಯ ಯಾರದ್ದು ಸುಳ್ಳು ಅನ್ನೋದು ಸಾಬೀತಾಗಬೇಕಿದೆ. ಅಲ್ಲದೆ ಈ ಭೂ ಕಬಳಿಕೆ ಆರೋಪ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರಿಗೆ ಮಾನದ ಪ್ರಶ್ನೆಯಾಗಿ ನಿಂತಿತ್ತು. ಕೊನೆಗೂ ಯಾರ ಮಾನ ಹೋಗ್ತದೆ ಅನ್ನೋದೇ ಸದ್ಯಕ್ಕೇಗಿರುವ ವಿಚಾರ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ.